ಬಿಗ್ ಬಾಸ್ ಒ ಟಿ ಟಿ ಕಾರ್ಯಕ್ರಮವು ಆರಂಭವಾಗಿ ಐದು ವಾರಗಳು ಕಳೆದಿದ್ದು ಇನ್ನು ಫಿನಾಲೆಗೆ ಕೇವಲ ಹತ್ತು ದಿನಗಳು ಬಾಕಿ ಇದೆ ಇದರ ಬೆನ್ನಲ್ಲೇ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಒಂದು ಆಫರ್ ನೀಡಿದ್ದಾರೆ ಹೌದು ಬಿಗ್ ಬಾಸ್ ಆರಂಭವಾದ ದಿನಗಳಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಹದಿನಾರು ಸ್ಪರ್ಧಿಗಳು ಭಾಗವಹಿಸಿದ್ದರು ಹದಿನಾರು ಸ್ಪರ್ಧಿಗಳಿಂದ ಆರಂಭವಾದ ಬಿಗ್ ಬಾಸ್ ಕನ್ನಡ ಒ ಟಿ ಟಿ ಶೋನಲ್ಲಿ ಈಗ ಕೇವಲ ಒಂಬತ್ತು ಜನ ಉಳಿದುಕೊಂಡಿದ್ದಾರೆ ಐದನೇ ವಾರಕ್ಕೆ ಆಟದ ಮಜಾ ಇನ್ನೂ ಹೆಚ್ಚಾಗಿದೆ ಈ ಸಂದರ್ಭದಲ್ಲಿ ಎಲ್ಲ ಸ್ಪರ್ಧಿಗಳಿಗೂ ಬಿಗ್ ಬಾಸ್ ಒಂದು ಬಂಪರ್ ಆಫರ್ ನೀಡಿದ್ದಾರೆ ಅದೇನೆಂದರೆ ಬಿಗ್ ಬಾಸ್ ಮನೆಯ ಸದಸ್ಯರು ಬರೋಬ್ಬರಿ ಐದು ಲಕ್ಷ ರೂಪಾಯಿಗಳನ್ನು ಗೆಲ್ಲಬಹುದಾಗಿದೆ ಈ ಆಫರ್ ಘೋಷಣೆ ಆಗುತ್ತಿದ್ದಂತೆಯೇ ಎಲ್ಲ ಸ್ಪರ್ಧಿಗಳಿಗೂ ಹುಮ್ಮಸ್ಸು ಹೆಚ್ಚಾಗಿದೆ ಹೌದು ಸದ್ಯ ಬಿಗ್ ಬಾಸ್ ಮನೆಯೊಳಗೆ ನಂದಿನಿ ಜಶ್ವಂತ್ ಸೋನು ಶ್ರೀನಿವಾಸ್ ಗೌಡ ರಾಕೇಶ್ ಅಡಿಗ ಸಾನಿಯಾ ಅಯ್ಯರ್ ರೂಪೇಶ್ ಆರ್ಯವರ್ಧನ್ ಗುರೂಜಿ ಜಯಶ್ರೀ ಹಾಗೂ ಸೋಮಣ್ಣ ಉಳಿದುಕೊಂಡಿದ್ದು ಐದು ಲಕ್ಷ ರೂಪಾಯಿ ಹಣ ಗೆಲ್ಲಲು ಎಲ್ಲರೂ ಪ್ರಯತ್ನ ಆರಂಭಿಸಿದ್ದಾರೆ ಹಾಗೂ ಬಿಗ್ ಬಾಸ್ ಒಟಿಟಿ ಕಾರ್ಯಕ್ರಮವು ಮುಗಿಯಲು ಇನ್ನು ಕೇವಲ ಹತ್ತು ದಿನಗಳು ಬಾಕಿ ಇದ್ದು ಮುಂದಿನ ವಾರದಲ್ಲಿಯೂ ಸಹ ಡಬಲ್ ಎಲಿಮಿನೇಷನ್ ಆಗುವ ಸಾಧ್ಯತೆ ಇದೆ ಆದ್ದರಿಂದ ಬಿಗ್ ಬಾಸ್ ಸ್ಪರ್ಧೆಗಳಿಗೆ ವಿವಿಧ ಟಾಸ್ಕ್ಗಳನ್ನು ನೀಡುತ್ತಿದ್ದಾರೆ ಬಿಗ್ ಬಾಸ್ ಮನೆಯೊಳಗಿರುವ ಸ್ಪರ್ಧಿಗಳು ವೈಯಕ್ತಿಕವಾಗಿ ಆಟಗಳನ್ನು ಆಡಿ ಐದು ಲಕ್ಷ ರೂಪಾಯಿಗಳನ್ನು ಗಳಿಸಬಹುದಾಗಿದೆ ಪ್ರತಿ ಟಾಸ್ಕ್ನ ಮೌಲ್ಯ ಹಾಗೂ ಆಡುವ ಸದಸ್ಯರ ಸಂಖ್ಯೆಯನ್ನು ತಿಳಿಸಲಾಗುತ್ತದೆ ಅದರ ಪ್ರಕಾರ ಸ್ಪರ್ಧಿಗಳು ಆಟವಾಡಿ ಹಣ ಸಂಗ್ರಹಿಸಬಹುದಾಗಿದೆ ಸದಸ್ಯರು ಸಂಗ್ರಹಿಸಿದ ಹಣವನ್ನು ಫಿನಾಲೆ ವೇದಿಕೆಯಲ್ಲಿ ಜನ ಮೆಚ್ಚಿದ ಒಬ್ಬ ಸದಸ್ಯನಿಗೆ ನೀಡಲಾಗುತ್ತದೆಯಂತೆ ಪ್ರತಿ ಟಾಸ್ಕ್ ಅನ್ನು ಮನಸ್ಸಿಟ್ಟು ಆಡಿ ನಿಮ್ಮನ್ನು ನೀವು ಸಾಬೀತುಪಡಿಸಿಕೊಳ್ಳಲು ಇರುವುದು ಹತ್ತು ದಿನ ಮಾತ್ರ ಎಂದು ಬಿಗ್ ಬಾಸ್ ಹೇಳಿದ್ದಾರೆ ಸೊ ಈ ಐದು ಲಕ್ಷ ರೂಪಾಯಿ ಬಂಪರ್ ಆಫರ್ ಯಾರಿಗೆ ಸಿಗುತ್ತದೆ ಎಂದು ಕಾದು ನೋಡಬೇಕಾಗಿದೆ ಆದ್ದರಿಂದ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಎನ್ನುವುದನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್